ಭಾರತೀಯ ಸಾರ್ವಜನಿಕ ಸಂಪರ್ಕ ಮಂಡಳಿ ವತಿಯಿಂದ ನೀಡೋ ಪ್ರತಿಷ್ಠಿತ ರಾಜ್ಯಮಟ್ಟದ ಸಂವಹನ ಪ್ರಶಸ್ತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೊರೆತಿದೆ. ಸುವರ್ಣ ನ್ಯೂಸ್ನ ಮೆಟ್ರೋ ಬ್ಯೂರೋ ಮುಖ್ಯಸ್ಥೆ ರಜನಿ ಎಂಜಿ ಈ ಪ್ರಶಸ್ತಿಗೆ ಭಾಜನರಾದರು. ಕಬ್ಬನ್ ಪಾರ್ಕ್ನ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಮಾಧ್ಯಮ ಕ್ಷೇತ್ರ, ಜಾಹೀರಾತು ಕ್ಷೇತ್ರ, ಪಿಆರ್, ಸಿನಿಮಾ, ಸೋಷಿಯಲ್ ಮೀಡಿಯಾ ಹೀಗೆ ಹಲವು ಕ್ಷೇತ್ರಗಳ ಮೂಲಕ ಸಮಾಜದಲ್ಲಿ ಸಾರ್ವಜನಿಕ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾರ್ವಜನಿಕ ಸಂಪರ್ಕ ಇಲಾಖೆ ನಿವೃತ್ತ ನಿರ್ದೇಶಕ ಡಿಪಿ ಮುರಳೀಧರ್, ವಿಜಯ ಕರ್ನಾಟಕ ಮುಖ್ಯ ಸಂಪಾದಕ ಸುದರ್ಶನ್ ಚನ್ನಂಗಿಹಳ್ಳಿ ಸೇರಿದಂತೆ ಹಲವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪುರಸ್ಕೃತರಾದ ರಜನಿ ಎಂಜಿ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಸುದ್ದಿಗಳನ್ನು ತಲುಪಿಸೋರನ್ನ ಪಿಆರ್ಸಿಐ ಗುರುತಿಸಿರೋದು ಹೆಮ್ಮೆ ಅನ್ನಿಸ್ತಿದೆ. ಈ ಸಾಧನೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹಕಾರವೇ ಕಾರಣ ಅಂತ ತಿಳಿಸಿದರು. ನನಗೆ ಪಿ ಆರ್ ಸಿ ಐಯಿಂದ ಈ ಒಂದು ಸಂವಹನ ಪ್ರಶಸ್ತಿ ಬಂದಿರೋದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಮಾಧ್ಯಮ ಅಂದ್ರೇ ಅದು ಸಂವಹನ, ಜನರಿಗೆ ನಾವು ತಲುಪ್ತಿದ್ದೀವಿ ಅಂತ ಗೊತ್ತಾಗೋದೇ ಈ ಥರ ಒಂದು ರೆಕಗ್ನಿಷನ್ ಕೊಟ್ಟಾಗ ಇಲ್ಲ ನಾವು ನಿಜವಾಗ್ಲೂ ತಲುಪ್ತಾ ಇದ್ದೀವಿ ಅಂತ ಆಗುತ್ತೆ. ಅದಕ್ಕೆ ನಿಜವಾಗ್ಲೂ ಈ ಒಂದು ಕ್ಷಣದಲ್ಲಿ ಹೆಮ್ಮೆ ಅನ್ನಿಸ್ತಾ ಇದೆ. ಇಲ್ಲಿ ಪಿ ಆರ್ ಸಿ ಐ ಮಾಡ್ತಾ ಇರೋದು ಕೇವಲ ಒಂದು ಮಾಧ್ಯಮ ಕ್ಷೇತ್ರ ಮಾತ್ರ ತೊಗೊಂಡಿಲ್ಲ, ಅವರು ಎಲ್ಲ ಯಾರ್ಯಾರು ಜನರನ್ನು ತಲುಪಬಲ್ಲರು ಎಲ್ಲ ಕ್ಷೇತ್ರವನ್ನು ತೊಗೊಂಡು ಈ ಒಂದು ಅವಾರ್ಡ್ ಫಂಕ್ಷನ್ ಮಾಡಿದ್ದಾರೆ. ನಿಜಕ್ಕೂ ಖುಷಿ ಆಯಿತು ಇದರಲ್ಲಿ ನನ್ನನ್ನು ಒಬ್ಬಳನ್ನು ಗುರುತಿಸಿರೋದಕ್ಕೆ. ಇದರ ಹಿಂದೆ ನನ್ನ ಸುವರ್ಣ ನ್ಯೂಸ್ನ ಮರೆಯೋ ಹಾಗೆ ಇಲ್ಲ, ಸುವರ್ಣ ನ್ಯೂಸಿಂದನೇ ಇವತ್ತು ನಾನು ಇವತ್ತು ಜನರನ್ನು ತಲುಪೋಕ್ಕೆ ಸಾಧ್ಯ ಆಗ್ತಾ ಇರೋದು. ಇದ್ರ ಜೊತೆಗೆ ನನ್ನ ಬೆನ್ನಿಗೆ ಅನೇಕರು ನಿಂತಿದ್ದಾರೆ, ನಮ್ಮ ಊರಾಗಿರ್ಬೋದು, ನಮ್ಮದು ಶಿವಮೊಗ್ಗ ಜಿಲ್ಲೆಯ ಒಂದು ಚಿಕ್ಕ ಊರು ಮಳೂರು ಅಂತ ಅಲ್ಲಿ ಊರಾಗಿರ್ಬೋದು. ಜೊತೆಗೆ ನನಗೆ ಬದುಕು ಕಟ್ಕೊಟ್ಟಂಥ ಒಂದು ಬೆಂಗಳೂರು ನನ್ನ ಜೊತೆಗಿದ್ದೇ ಇದೆ. ಇದ್ರ ಜೊತೆಗೆ ನನ್ನ ಸುವರ್ಣ ನ್ಯೂಸ್ ಟೀಮು, ಸುವರ್ಣ ನ್ಯೂಸ್ನ ಪ್ರತಿಯೊಬ್ಬರು ನನ್ನ ಜೊತೆ ನಿಂತಿದ್ದಾರೆ. ನಮ್ಮ ಮನೆಯವರು, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ, ನನ್ನ ಮಕ್ಕಳು, ಇವರು ಎಲ್ಲರೂ ನನ್ನ ಜೊತೆ ನಿಂತಿರೋದಕ್ಕೆ ನಾನು ಇವತ್ತು ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಪ್ರಶಸ್ತಿ ಪಡೆಯೋಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳೋಕ್ಕೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.